ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾತಾಡೋಲ್ಲ, ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಬೆಳೆಯೋಕ್ಕಾಗಲ್ಲ. ನಿಮ್ಮ ಸಪೋರ್ಟಿಂದಲೇ ನಾನು ದೂರ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್. ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಆಗುತ್ತೆ. ಸೊ ರೈಟ್ ಹೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಅಮ್ಮ ಹೌದು, ತುಳಸಿ ಅಮ್ಮ ಅಂತಲೇ ಕರೆಯೋದು, ಅಮ್ಮ ಅಂತಲೇ ಕರಿತೀನಿ. ತುಂಬ ಪ್ಯಾಂಪರ್ ಮಾಡ್ತಾರೆ ಸೆಂಟ್ರಲ್ಲಿ, ಮಗನ ಥರ ಏನು ನೋಡ್ಕೋತಾರೆ ಹಂಗೆ ನೋಡ್ಕೋತಾ ಇದ್ದಾರೆ. ನಮ್ಮ ಅಮ್ಮ ಸೆಂಟ್ರಲ್ಲಿ ನಾನು ಕೊಡ್ತಾ ಇಲ್ಲ, ತುಂಬ ಖುಷಿ ಆಗುತ್ತಮ್ಮ. ಐ ಲವ್ ಯು. ಆಮೇಲೆ ಸೋಮು ಸರ್, ಐ ಪ್ರೊಡ್ಯೂಸರ್, ಮೈ ಡಾರ್ಲಿಂಗ್ ಅಂತಲೇ ಕರಿತೀನಿ. ನಮ್ಮ ಫಸ್ಟ್ ಡೇ ಆಗಸ್ಟ್ 18th ಕತೆ ಹೇಳಿದಾಗ ಸರೇ ಮೀಟ್ ಮಾಡೋದು. ವಿಕಿ, ನಾನು ನನ್ನ 1 year ಎಲ್ಲ ಫಾಲೋ ಮಾಡ್ತಿದ್ದೀನಿ, ಆ್ಯಟಿಟ್ಯೂಡ್ ಚೆನ್ನಾಗಿದೆ, ಅದನ್ನು ಸ್ಕ್ರೀನ್ ತೋರಿಸ್ತೀರಾ ನೀವು ಅಂತ ಹೇಳಿ. ನಾನು ಓಕೆ ಸರ್, ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಅವ್ರಿಗೆ ಸೈನ್ ಮಾಡ್ತೀನಿ. ನೆಕ್ಸ್ಟ್ ಡೈರೆಕ್ಟ್ರ್ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಚಿಕನ್ ಅಂಬಲ್ಲ, ನಾನೇನು ಹೆಸರೇನು ಇಟ್ಟಿಲ್ಲ, ಯಾಕಂದರೆ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ. ಬಂದಾಗ ತುಂಬ ಕ್ಲೋಸ್ ಆಗಿದ್ದೀವಿ, ಹಿಡ್ಕೊಳ್ಳೋದು ಮಾತಾಡ್ತಾ ಇರೋದು. ಹಾಂ, ಇಷ್ಟೊಂದು ದಿವಸ ಶೂಟಿಂಗ್ ಇದೆ ಸರ್ ನಿಮ್ಮ ಜೊತೆ. ಸರ್ ಅಂತಲೇ ಕರೀಲ, ಬ್ರದರ್ ಅಂತ ಕರೀಲ, ಗೊತ್ತಿಲ್ಲ. ಆದರೆ ಮೋರ್ ದೆನ್ ಬ್ರದರ್, ಒಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಬಂದ ತಕ್ಷಣ ಅವ್ರೇನೇನು ಹಿಂಗ್ಸು, ಅವ್ರೇನೇನು ಪಿಕ್ಕಿ, ಅವ್ರು ಹಿಂಗೆ ಮಾಡೋಣ ಅಂತ ಮಾಡೋಣ ಅನ್ನೋದೊಂದು ಕಂಫರ್ಟಬಿಲಿಟಿ ಇದೆ. ಸೊ ಥ್ಯಾಂಕ್ ಯು ಆಕಾಂಕ್ಷಾ. ಇಲ್ಲ, ನಮ್ಮ ಇಬ್ಬರು ಮಂದಿ ಯಾವ ಸಿಂಗು ಸ್ಟಾರ್ಟ್ ಆಗಿಲ್ಲ, ಒಂದು ಜೊತೆಗಿನ ಒಂದು ಸಿಂಗು ಮಾಡಿಲ್ಲ. ಬಟ್ ಫೋಟೋ ಶೂಟಲ್ಲಿ ಒಂದು ಒಳ್ಳೆ ರ್ಯಾಪ್ ಸಿಕ್ಕಿತ್ತು. ಆ್ಯಂಡ್ ವೆರಿ ಪ್ಯಾಷನೇಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ನನಗಿಂತ ಹಾರ್ಡ್ ವರ್ಕಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸಂತೋಷ್ ಸರ್, ಐ ಆಫ್ ದ ಮೂವಿ. ಸೊ ಪ್ರತಿ ಫ್ರೇಮಲ್ಲೂ ಟಿಕ್ಕಿಂಗ್ ಮಾಡ್ಕೋ ಸ್ವೆಟ್ ಇದೆ. ಅವ್ರ ಮಗನ ಅಷ್ಟು ಕೇರ್ ಮಾಡ್ಕೋತಾರ ಗೊತ್ತಿಲ್ಲ, ಆದರೆ ನನ್ನ ತುಂಬ ಕೇರ್ ಮಾಡ್ಕೊತಾರೆ ಸೆಟ್ಟಲ್ಲಿ. ಇವತ್ತು ಬಂದರೆ ಇನ್ನೂ ಓಪನ್ ಅಪ್ ಆಗೋ, ಯಾಕೆ ಇನ್ನೂ ಓಪನ್ ಅಪ್ ಆಗೋ, ಇದೇ ವೇಟ್ ಮಾಡೋ, ಇವಾಗಲೂ ನನಗೆ ಅಡ್ರೆಸ್ ಮಾಡ್ತೀನಿ. ನಾವು ಸರ್ ಆ ಡೈರೆಕ್ಟರ್ ಚೆನ್ನೈಯಿಂದ ಬಂದಿದ್ದಾರೆ, ಅದು ಕಾಣಿಸುತ್ತೆ ಸರ್ ಸ್ಕ್ರೀನ್ ಮೇಲೆ. ಅವ್ರ ಕ್ರಿಯೇಟಿವಿಟಿ, ಅವರು ಎಷ್ಟು ಟ್ಯಾಲೆಂಟ್ ಇದೆ ಅಂತ ಸ್ಕ್ರೀನ್ ಮೇಲೆ ನೀವು ನೋಡಿದಾಗ ಈ ಸಿನಿಮಾ ಅದು ಕಾಣಿಸುತ್ತೆ. ಓವರಾಲ್ ನಾವು ಒಂದು ಸಿನಿಮಾ ಮಾಡಿದಾಗ ಸಿನಿಮಾ ಮಾಡಬೇಕು, ಯಾವ ಎತ್ತರಕ್ಕೆ ಮಾಡಬೇಕು ಅನ್ನೋದೊಂದು ನಮ್ಮ ಮೈಂಡಲ್ಲಿ ಫಿಕ್ಸ್ಡ್ ಆಗಿತ್ತು. ಸೊ ಅದಕ್ಕೆ ನಾವು ಪ್ರತಿಯೊಂದು ವಿಷಯದಲ್ಲೂ ಕ್ವಾಲಿಟಿಯಿಂದ ಹಿಡಿದು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕನ್ನೋ ಆಸೆ ಇತ್ತು. ಪ್ರೀ ಪ್ರೊಡಕ್ಷನೇ ನಮ್ಮದು 1 year ಲಿಮಿಟಿ 10 months ಆಯಿತು. ಸೊ ಆ ಕ್ವಾಲಿಟಿ ಪದ್ಧತಿಯಲ್ಲಿ ಕಾಣಿಸ್ಬೇಕು, ಆ ಟೈಮ್ ತೊಗೊಂಡಿರೋದ್ರಿಂದ ಓಕೆ ಇದು ಕರೆಕ್ಟಾಗಿ ತೊಗೊಂಡಿದ್ದಾರೆ ಟೈಮ್ ಅಂತ ಕಾಣಿಸ್ಬೇಕು. ವರ್ಕ್ಶಾಪ್ಸಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಬೆನಿಫಿಟ್ ಇರೋದು. ಇವಾಗ ನಾವು ಕ್ಯಾಪ್ಟನ್ ಆಫ್ ದಿಸ್ಟರ್ ಸಹನ ಮೂರ್ತಿ ಸರ್ ಜೊತೆ ಮಾತಾಡ್ತೀನಿ. ಸೇಮ್, ನಾನೇನು ಪ್ರತಿಯೊಬ್ಬರಿಗೂ ಏನು ಅಂದ್ಕೊಳ್ತೀನಿ, ಆದರೆ ಅವ್ರ ಹತ್ರ ತುಂಬಾನೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದೇನೇ ಕಷ್ಟ ಇದ್ರು, ಏನೇ ಸ್ಟೆಪ್ಸಲ್ಲಿ ಇದ್ರು, ಸರ್ ಏನು ಸರ್ ಫೈನ್ ಬ್ರೇಕ್ ಆಗ್ಬನ್ನಿ ಸರ್ ಕ್ಯಾರವನ್ನು ಹೋಗೋಣ ಮಾತಾಡೋಣ ಅಂತ ಅಂತಾರೆ. ಅದೇನೆಷ್ಟು ಎಮೋಷನಲ್ ಆಗ್ತಾರೆ, ನಾನು ಡಲ್ ಆದರೆ ಅವ್ರು ಎಮೋಷನಲ್ ಆಗ್ತಾರೆ. ನಾನು ಅವ್ರದ್ದು ಸೀನಲ್ಲಿ ಅಂದ್ಕೊಂಡಿದ್ದೀನಿ, ಲೈಕ್ ಸೀನ್ ನಾನು ಅಳ್ಬೇಕಾಗಿತ್ತು, ಅದ್ದಿದ್ದೀನಿ ಶಾಕ್ ಚೆನ್ನಾಗಿ ಬಂದಿದೆ. ಆ ಮನುಷ್ಯ ನಾನು ಮುಗಿಸ್ಕೊಂಡು ಹಿಂಗೆ ಆಚೆ ಬರ್ತಾ ಇದ್ದೀನಿ, ಅವ್ರ ಕಣ್ಣಲ್ಲಿ ನೀರು, ಆದರೆ ಆ ಕಣ್ಣಲ್ಲಿ ನೀರು ತೋರ್ಸೋಕ್ಕೆ ಇಷ್ಟ ಇಲ್ಲ. ಹಂಗೆ ಹಕ್ ಮಾಡ್ಕೊಂಡು ಥ್ಯಾಂಕ್ ಯು ಸರ್, ನಾನೇನು ತಪ್ಪಿಗೆ ಅದನ್ನು ಮಾಡ್ತಾ ಇದ್ದೀರಾ ನೀವು ಥ್ಯಾಂಕ್ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಮಾತು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಸೇಟ್ ಆಗಿಲ್ಲ. ಸೊ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಚಿಕ್ಕ ಸಿನಿಮಾ ಮಾಡೋದಿಲ್ಲ ನಾವು, ನಾವು ದೊಡ್ಡ ಸಿನಿಮಾ ಮಾಡಬೇಕು. ಅದೇನು ನಾನು ಮುಂಚೆನೇ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ರವಿಚಂದ್ರನ್ ಅವ್ರ ಮಗ ಅಂತ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಲಿ, ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಆದರೆ 2.5 ಗಂಟೆ ಸಿನಿಮಾ ಆದಮೇಲೆ ವಿಕ್ರಮ್ ರವಿಚಂದ್ರ ಅಂತ ಹೇಳಿದರೆ ನನ್ನ ಜೀವನ ಸಾಧ್ಯ. ಥ್ಯಾಂಕ್ ಯು.